ಕಾಡಿನೊಳಗೆ ಒಬ್ಬ ಬಾಲಕ ಆ ಬಾಲಕನಿಗೆ ಸಾವಿರ ಬೆರಳುಗಳು ಬೇಕಾಗಿತ್ತು ಸಾವಿರ ಬೆರಳುಗಳಲ್ಲಿ 999 ಬೆರಳುಗಳು ಆತನ ಬಳಿ ಇದ್ದವು ಕೇವಲ ಇನ್ನ ಒಂದು ಬೆರಳು ಮಾತ್ರ ಬೇಕಾಗಿತ್ತು ಆ ಒಂದು ಬೆರಳು ಸಿಕ್ಕಿದರೆ ಆತನ ಶಪಥ ನೆರವೇರುತ್ತಿತ್ತು ಆದರೆ ಕಡೆಗೂ ಸಹ ಆ ಶಪಥ ನೆರವೇರಲೇ ಇಲ್ಲ ಆ ಬಾಲಕನ ಆಸೆ ಈಡೇರಲೇ ಇಲ್ಲ ಹಾಗಾದರೆ ಯಾರು ಆ ಬಾಲಕ ಆ ಬಾಲಕನ ಶಪಥ ಯಾಕೆ ಈಡೇರಲಿಲ್ಲ ಆ ಒಂದು ಬೆರಳು ಯಾಕೆ ಆ ಬಾಲಕನಿಗೆ ಸಿಗಲಿಲ್ಲ ಅನ್ನೋದನ್ನೆಲ್ಲ ಹೇಳ್ತೇನೆ ನೀವಿನ್ನ ನಮ್ಮೂರ ಟಿವಿಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ ನಾನು ವರ್ಷ ಒಂದು ದಟ್ಟ ಕಾಡಿನಲ್ಲಿ ಒಬ್ಬ ಬಾಲಕ ಇದ್ದ ಆ ಬಾಲಕ ಶಪಥವನ್ನ ಮಾಡಿದ ನಾನು 1000 ಜನರ ಬೆರಳನ್ನ ಮಾಲೆಯನ್ನಾಗಿ ಮಾಡಿ ಹಾಕೋತೀನಿ ಅಂತ ಆ ಶಪಥಕ್ಕೆ ಮೂಲ ಕಾರಣ ಆತ ತುಂಬಾ ಬುದ್ಧಿವಂತ ವಿದ್ಯಾವಂತ ಬಾಲಕ ಆದರೆ ಆತನ ಮನಸ್ಥಿತಿಯನ್ನ ಆತನ ದಾರಿಯನ್ನ ತಪ್ಪಿಸಿದ್ದು ಕೆಟ್ಟ ಮನಸ್ಥಿತಿಯ ಮನುಷ್ಯರು ಆ ಬಾಲಕ ಆ ಕೆಟ್ಟ ಮನಸ್ಥಿತಿಯ ಮನುಷ್ಯರ ಜೊತೆ ಸೇರಿದ್ದೆ ಆ ಬಾಲಕನ ಶಪಥಕ್ಕೆ ಕಾರಣವಾಯಿತು ಆ ಬಾಲಕನ ಮನಸ್ಥಿತಿಯನ್ನ ಪರಿವರ್ತನೆ ಮಾಡಿ ನೀನು 1000 ಬೆರಳನ್ನ ಮಾಲೆ ಮಾಡಿಕೊಂಡು ಹಾಕೊಂಡರೆ ನಿನಗೆ ಆಯಸ್ಸು ಹೆಚ್ಚುತ್ತದೆ ನೀನು ಪರಮಜ್ಞಾನಿ ಆಗ್ತೀಯ ಇಡಿ ಲೋಕವೇ ನಿನ್ನ ಕೈಯಲ್ಲಿ ಇರುತ್ತದೆ ಅಂತ ಹೇಳಿ ಆ ಬಾಲಕನ ಮನಸ್ಸನ್ನ ಅದಗಿಡಿಸಿ ಅಜ್ಞಾನದ ಲೋಕಕ್ಕೆ ಆ ಬಾಲಕನನ್ನ ತಳ್ಳಿದರು ತದನಂತರ ಆ ಬಾಲಕ ಅಂದಿನಿಂದ ನಾನು ಪರಮಜ್ಞಾನಿಯಾಗಬೇಕು ಇಡಿ ಜಗತ್ತನ್ನೇ ನಾನು ಗೆಲ್ಲಬೇಕು ಎನ್ನುವಂತ ಮನಸ್ಥಿತಿಯಿಂದ ಆತ ತನ್ನ ಕಡೆಗೆ ಬರುವಂತ ಎಲ್ಲಾ ಜನರನ್ನ ಕೊಂದು ಅವರ ಬೆರಳನ್ನ ತನ್ನ ಮಾಲೆಯನ್ನಾಗಿ ಮಾಡಿ ಹಾಕುತ್ತಿದ್ದ ಅದಾದ ನಂತರ ಅದೇ ಬೆಟ್ಟದ ಅಂದ್ರೆ ಆ ಬಾಲಕ ವಾಸಿಸುತ್ತಿದ್ದಂತ ಕಾಡಿನ ಪಕ್ಕದಲ್ಲಿ ಒಂದು ಗ್ರಾಮವಿತ್ತು ಆ ಗ್ರಾಮಕ್ಕೆ ಒಬ್ಬ ಸನ್ಯಾಸಿ ಬಂದರು ಆ ಸನ್ಯಾಸಿ ಬಂದದ್ದು ಜಗತ್ತಿನ ಪರಿಸ್ಥಿತಿಯನ್ನ ಅರಿಯಬೇಕು ಜಗತ್ತಿನ ಕಷ್ಟ ಸುಖಗಳನ್ನ ಅರಿಯಬೇಕು ನೋವು ದುಃಖಗಳಿಗೆ ಒಂದು ಪರಿಹಾರವನ್ನ ಹುಡುಕಬೇಕು ಮನುಷ್ಯನ ಚಿಂತನೆಗಳಿಗೆ ಒಂದು ಹೊಸ ಆಲೋಚನೆಗಳನ್ನ ಸೃಷ್ಟಿಸಬೇಕು ಎನ್ನುವಂತ ದೃಷ್ಟಿಯಿಂದ ಒಬ್ಬರು ಸನ್ಯಾಸಿ ಆ ಗ್ರಾಮಕ್ಕೆ ಬಂದರು ಆ ಗ್ರಾಮಕ್ಕೆ ಬಂದ ನಂತರ ಆ ಗ್ರಾಮಸ್ಥರೆಲ್ಲರೂ ಸಹ ಆ ಸನ್ಯಾಸಿಯನ್ನ ಪ್ರೀತಿಯಿಂದ ಸತ್ಕರಿಸಿದರು ತದನಂತರ ಆ ಸನ್ಯಾಸಿಯ ಕಣ್ಣಿಗೆ ಬಿದ್ದದ್ದು ಆ ಕ್ರೂರ ಬಾಲಕ ಇದ್ದಂತಹ ಬೆಟ್ಟ ಕಾಡು ಆ ಸನ್ಯಾಸಿಗೆ ಆ ಕಾಡಿನೊಳಗೆ ಹೋಗಬೇಕು ಆ ಕಾಡಿನಲ್ಲಿ ತಪಸ್ಸನ್ನ ಮಾಡಬೇಕು ಎನ್ನುವಂತಹ ಮನಸ್ಥಿತಿ ಆ ಸನ್ಯಾಸಿಯ ಮನಸ್ಸಲ್ಲಿ ಬಂದಿತು ಅದಾದ ನಂತರ ಆ ಸನ್ಯಾಸಿ ಆ ಕಾಡಿನಲ್ಲಿ ಹೋಗುವುದಾಗಿ ಜೊತೆಗೆ ಆ ಕಾಡಿನಲ್ಲಿ ತಪಸ್ಸನ್ನ ಮಾಡುವುದಾಗಿ ಆ ಊರಿನ ಜನರಿಗೆ ತಿಳಿಸಿದರು ಆದರೆ ಆ ಒಂದು ಕಾಡಿನಲ್ಲಿ ಆಗುತ್ತಿದ್ದಂತಹ ಭಯಂಕರ ಘಟನೆಗಳ ಬಗ್ಗೆ ಆ ಊರಿನ ಜನರಿಗೆ ಅರಿವಿತ್ತು ಆ ಬಾಲಕನ ಬಗ್ಗೆ ಆ ಜನರು ತಿಳ್ಕೊಂಡಿದ್ರು ಹಾಗಾಗಿ ಸನ್ಯಾಸಿಗೆ ಜನರು ನೀವು ಅಲ್ಲಿಗೆ ಹೋಗಬೇಡಿ ಅಲ್ಲಿ ಒಬ್ಬ ಭಯಂಕರ ಬಾಲಕನಿದ್ದಾನೆ ನೀವು ಅಲ್ಲಿಗೆ ಹೋದರೆ ಆತ ಇನ್ನೊಬ್ಬರ ಬೆರಳಿಗಾಗಿ ಕಾಯ್ತಾ ಇದ್ದಾನೆ ಹಾಗಾಗಿ ನೀವು ಅಲ್ಲಿಗೆ ಹೋದರೆ ನಿಮ್ಮ ಬೆರಳನ್ನ ಆತ ಮಾಲೆಯನ್ನಾಗಿ ಮಾಡಿ ಹಾಕೋತಾನೆ ಜೊತೆಗೆ ನಿಮ್ಮ ಮೃತ್ಯುವು ಸಹ ಬಾಲಕನಿಂದ ಆಗುತ್ತದೆ ಎನ್ನುವಂತಹ ಮಾತನ್ನ ಸನ್ಯಾಸಿಗೆ ಜನರು ತಿಳಿಸಿದರು ಆದರೂ ಸಹ ಸನ್ಯಾಸಿ ಆ ಜನರ ಮಾತನ್ನ ಕೇಳಲೇ ಇಲ್ಲ ಸನ್ಯಾಸಿಯ ಜೊತೆ ಇದ್ದಂತಹ ಎಲ್ಲರೂ ಸಹ ಆ ಸನ್ಯಾಸಿಯನ್ನ ಬಿಟ್ಟು ಓಡಿ ಹೋದರು ಆದರೆ ಸನ್ಯಾಸಿ ಮಾತ್ರ ತನ್ನ ಮಾತಿನ ಇಚ್ಛೆಯನ್ನ ಬಿಡಲೇ ಇಲ್ಲ ನಾನು ಆ ಕಾಡಿಗೆ ಹೋಗೇ ಹೋಗುತ್ತೇನೆ ಎನ್ನುವಂತಹ ಒಂದು ಅಟದಿಂದ ಕಾಡಿನ ಒಳಗೆ ಹೋದರು ಹಾಗಾದರೆ ಕಾಡಿನ ಒಳಗೆ ಹೋದಂತಹ ಆ ಸನ್ಯಾಸಿಯ ಎಬ್ಬೆರಳು ಆ ಬಾಲಕನ ವಶವಾಯಿತ ಹೌದು ಕಾಡಿನ ಒಳಗೆ ಹೋಗುತ್ತಿದ್ದಂತೆಯೇ ಏನೋ ಒಂಥರ ರೋಮಾಂಚನ ಸನ್ಯಾಸಿಯವರು ಬಂದಿದ್ದು ಒಂದು ಉದ್ದೇಶದಿಂದ ಸಮಾಜದ ಕಷ್ಟ ಸುಖ ದುಃಖ ನೋವು ನಲಿವುಗಳ ಒಂದು ಅವಶೇಷಣೆಯನ್ನ ಮಾಡಬೇಕು ಜನರ ದುಃಖ ದುಮ್ಮಾನಗಳಿಗೆ ಪರಿಹಾರವನ್ನ ಕಂಡುಹಿಡಿಯಬೇಕು ಎನ್ನುವಂತಹ ಒಂದು ಮನಸ್ಥಿತಿಯಿಂದ ಬಂದು ಕಾಡಿನ ಒಳಗೆ ಧ್ಯಾನಕ್ಕಾಗಿ ಹೋಗಬೇಕು ಅಂದುಕೊಂಡಿದ್ದ ಸನ್ಯಾಸಿಯ ಮನಸ್ಸಲ್ಲಿ ಮತ್ತೊಂದು ಭಾವನೆ ಮೂಡಿತು ಏನಂತಂದ್ರೆ ಜನರ ಮಾತನ್ನು ಕೇಳಿದಂತಹ ಸನ್ಯಾಸಿಗೆ ಕಾಡಿನಲ್ಲಿ ಇರುವಂತಹ ಆ ಬಾಲಕ ಯಾರು ಆ ಬಾಲಕನಿಗೆ ಯಾಕೆ ಒಂದು ಬೆರಳು ಬೇಕು ಹಾಗಾದ
ಹಾಗಾದರೆ ಆ ಬಾಲಕನ ಮನಸ್ಥಿತಿ ಹೇಗಿದೆ, ಆ ಬಾಲಕನ ಮುಖಭಾವ ಹೇಗಿದೆ ಎನ್ನುವಂತಹ ಕುತೂಹಲಕಾರಿ ಪ್ರಶ್ನೆಗಳು ಆ ಸನ್ಯಾಸಿಯ ಮನಸ್ಸಿನಲ್ಲಿ ಮೂಡಿದವು. ಹಾಗೆ ಆ ಕಾಡಿನ ಒಳಗೆ ಆ ಸನ್ಯಾಸಿ ನಡೆದುಕೊಂಡು ಹೋಗುವಾಗ ಒಂದು ದೊಡ್ಡ ಬೆಟ್ಟ ಸಿಕ್ಕಿತು. ಆ ಬೆಟ್ಟದ ಬುಡದಲ್ಲಿ ಆ ಕ್ರೂರ ಬಾಲಕ ಕುಳಿತಿದ್ದ. ಬಾಲಕನನ್ನು ಸಹ ಕಂಡು ಆ ಸನ್ಯಾಸಿ ಮುಂದೆಯೇ ಆಗಿ ನಡೆಯುತ್ತಾ ಹೋಗುತ್ತಿದ್ದ. ಬಾಲಕನಿಗೆ ಆ ಸನ್ಯಾಸಿಯನ್ನ ನೋಡಿದಾಗ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ, ಏನೋ ಒಂಥರ ಆಶ್ಚರ್ಯ, ಏನೋ ಒಂಥರ ಕುತೂಹಲ. ನಾನು ಇಲ್ಲಿದ್ದೇನೆ ಎಂದು ತಿಳಿದು ಬಂದಿದ್ದಾನ ಈ ಸನ್ಯಾಸಿ ಅಥವಾ ತಿಳಿಯದೇ ಬಂದಿದ್ದಾನ ಎನ್ನುವಂತಹ ಪ್ರಶ್ನೆಗಳು ಆ ಬಾಲಕನಲ್ಲಿ ಮೂಡುತ್ತಿದ್ದವು. ಆದರೂ ಸಹ ಆ ಬಾಲಕ ನಿಸ್ಸಹಾಯಕನಾಗಿ ಕುಳಿತಿದ್ದ. ಅದೇನೋ ಗೊತ್ತಿಲ್ಲ, ಆತನ ಶಪಥಕ್ಕೆ ಒಂದು ಬೆರಳು ಬೇಕಾಗಿತ್ತು. ಆ ಬೆರಳು ಸಿಗುತ್ತದೆ ಅಂತ ಗೊತ್ತಿದ್ದರೂ ಸಹ ಆ ಬಾಲಕ ಆ ಒಂದು ಸನ್ಯಾಸಿ ಹೋಗುತ್ತಿದ್ದರೂ ಸಹ ಆ ಸನ್ಯಾಸಿಯನ್ನ ನಿಸ್ಸಹಾಯಕನಾಗಿ ನೋಡುತ್ತಾ ಕುಳಿತಿದ್ದ. ತದನಂತರ ಆ ಸನ್ಯಾಸಿ ಮುಂದೆ ಹೋಗುತ್ತಿದ್ದ ಹಾಗೆ ಮುಂದೆ ಹೋದ ಸ್ವಲ್ಪ ದೂರ ಈ ಬಾಲಕ ಆ ಸನ್ಯಾಸಿಯನ್ನ ತಲುಪೋದಕ್ಕೆ ಓಡಲು ಪ್ರಾರಂಭಿಸಿದ. ಆ ಸನ್ಯಾಸಿ ಹೋಗುತ್ತಿದ್ದಂತಹ ನಡಿಗೆ ಈ ಬಾಲಕನ ಓಟಕ್ಕೆ ಸಮಾನವಾಗಿತ್ತು. ಈ ಬಾಲಕ ಎಷ್ಟು ಓಡಿದರೂ ಸಹ ಆ ಸನ್ಯಾಸಿಯನ್ನ ತಲುಪಲು ಸಾಧ್ಯವಾಗಲಿಲ್ಲ. ಯಾಕೆಂದರೆ ಆ ಸನ್ಯಾಸಿ ಅಷ್ಟು ರಭಸವಾಗಿ ನಡೆಯುತ್ತಿದ್ದರು. ತದನಂತರ ಈ ಬಾಲಕ ಕೂಗಿದ, ಏ ಸನ್ಯಾಸಿ ನಿಂತುಕೋ, ನಿನ್ನ ಒಂದು ಬೆರಳನ್ನ ಕಡಿದು ನಾನು ಮಾಲೆ ಮಾಡಿ ಹಾಕಿಕೊಂಡರೆ ನನ್ನ ಶಪಥ ನೆರವೇರುತ್ತದೆ ಎಂದು ಆ ಬಾಲಕ ಕೂಗಿದ. ತದನಂತರ ಸನ್ಯಾಸಿ ನಿಂತು ಹಿಂತಿರುಗಿ ನೋಡಿದರು. ಆ ನಂತರ ಸನ್ಯಾಸಿಯ ಬಳಿ ಬಂದ ಆ ಬಾಲಕ ಆ ಬಾಲಕನ ಮನಸ್ಸೇ ಬದಲಾಯಿತು. ಹೌದು, ಆ ಸನ್ಯಾಸಿ ಬೇರೆ ಯಾರು ಅಲ್ಲ, ಗೌತಮ ಬುದ್ಧರು. ಮನ ಪರಿವರ್ತನೆಗಾಗಿ ಗೌತಮ ಬುದ್ಧರು ಜಗತ್ತಿನ ದುಃಖ ದುಮ್ಮಾನಗಳ ಪರಿಹಾರಕ್ಕಾಗಿ ಹೊರಟಿದ್ದಂತಹ ಗೌತಮ ಬುದ್ಧರಿಗೆ ಆ ಬಾಲಕನ ಒಂದು ದರ್ಶನವಾಯಿತು. ಆ ಗೌತಮ ಬುದ್ಧರಿಂದ ಬಾಲಕನ ಜೀವನವೇ ಬದಲಾಯಿತು. ತದನಂತರ ಗೌತಮ ಬುದ್ಧರ ಒಂದು ನಿಸ್ಸಹಾಯಕತೆ, ಅವರ ಮುಖದಲ್ಲಿ ಮೂಡುತ್ತಿದ್ದಂತಹ ಚೈತನ್ಯ, ಹೊಸ ಉರುಪುಗಳನ್ನು ಕಂಡಂತಹ ಬಾಲಕನಿಗೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ. ಬುದ್ಧರ ಮುಖದಲ್ಲಿದ್ದಂತಹ ಚೈತನ್ಯವನ್ನ ನೋಡಿ ಆ ಬಾಲಕ ಮಾರು ಹೋದ. 999 ಬೆರಳುಗಳನ್ನು ಮಾಲೆ ಹಾಕಿಕೊಂಡಿದ್ದಂತಹ ಬಾಲಕನಿಗೆ ಕೇವಲ ಇನ್ನ ಒಂದು ಬೆರಳು ಬೇಕಾಗಿತ್ತು. ಆದರೆ ಆ ಬಾಲಕ ಆ ಸನ್ಯಾಸಿಯಿಂದ ಆ ಬೆರಳನ್ನ ಪಡೆಯೋದಿಲ್ಲ. ಸನ್ಯಾಸಿಯಿಂದ ಅಷ್ಟೇ ಅಲ್ಲ, ಆತನ ಶಪಥವನ್ನ ಆ ಬಾಲಕ ನೆರವೇರಿಸಿಕೊಳ್ಳೋದೇ ಇಲ್ಲ. ಆ ಮನಸ್ಥಿತಿಯೂ ಸಹ ಆ ಬಾಲಕನಿಂದ ಬದಲಾಗುತ್ತದೆ. ಇದಕ್ಕೆಲ್ಲ ಕಾರಣ ಗೌತಮ ಬುದ್ಧರು. ಗೌತಮ ಬುದ್ಧರು ಬಾಲಕನನ್ನ, ಯಾಕೆ ನೀನು ಶಪಥ ಮಾಡಿದ್ದೀಯಾ, 999 ಬೆರಳನ್ನ ಈಗಾಗಲೇ ನೀನು ಮಾಲೆಯನ್ನಾಗಿ ಮಾಡಿ ಹಾಕಿಕೊಂಡಿದ್ದೀಯ, ಅಂತಂದ್ರೆ 999 ಜನರ ಒಂದು ಪ್ರಾಣವನ್ನ ತೆಗೆದಿದ್ದೀಯಾ, ಅದರಿಂದ ನಿನಗಾದ ಅನುಭವವೇನು, ನೀನು ಏನನ್ನ ಸಂಪಾದನೆ ಮಾಡಿದೆ ಅಂತ ಕೇಳಿದಾಗ ಆ ಬಾಲಕ ಹೇಳಿದ, ಜಗತ್ತಿನಲ್ಲಿ ನಾನು ಒಂದು ದೊಡ್ಡ ಹೆಸರನ್ನ ಮಾಡಿದ್ದೇನೆ, ನನ್ನನ್ನು ಕಂಡರೆ ಎಲ್ಲರೂ ಸಹ ಭಯ ಪಡುತ್ತಾರೆ, ನನ್ನನ್ನು ನೋಡಿದರೆ ಎಲ್ಲರೂ ಓಡಿ ಹೋಗುತ್ತಾರೆ ಅಂತ ಆ ಬಾಲಕ ಹೇಳಿದ. ಆಗ ಬುದ್ಧರು ಹೇಳಿದರು, ಎಲ್ಲರೂ ನಮ್ಮನ್ನ ಪ್ರೀತಿಸಬೇಕು, ಎಲ್ಲರೂ ನಮ್ಮನ್ನ ಗೌರವಿಸಬೇಕು, ಆಗ ನಿಜವಾಗ್ಲೂ ನಾವು ಸಾಧನೆಯನ್ನ ಮಾಡಿದ್ದೇವೆ ಅನಿಸುತ್ತದೆ ಅಂತ ಗೌತಮ ಬುದ್ಧರ ಮಾತನ್ನು ಕೇಳುತ್ತಿದ್ದಂತಹ ಆ ಬಾಲಕನಿಗೆ ಎಲ್ಲ ಒಂದು ಕಡೆ ತಾನು ಮಾಡಿದ್ದು ತಪ್ಪು ಎನ್ನುವಂತಹ ಮನಸ್ಸಿಗೆ ತಿಳುವಳಿಕೆಯಾಯಿತು. ಇದಾದ ನಂತರ ಆ ಬಾಲಕನು ಸಹ ಬುದ್ಧರ ಅನುಯಾಯಿಯಾದರು. ಬುದ್ಧರ ಅನುಯಾಯಿಯಾಗಿ ಬುದ್ಧರ ಆಶ್ರಯದಲ್ಲೇ ಬೆಳೆದರು. ಇದಾದ ನಂತರ ಸುಮಾರು ವರ್ಷಗಳ ಬಳಿಕ ಆ ಬಾಲಕ ಇದ್ದಂತಹ ಆ ಹಳ್ಳಿಗೆ ಮತ್ತೆ ಹಿಂದಿರುಗಿದ. ಆ ಹಿಂದಿರುಗಿದಾಗ ಜನಗಳಿಗೆ ಅದೇ ಭಯ, ಆ ಬಾಲಕನನ್ನ ನೋಡಿದರೆ ಎಲ್ಲರೂ ಕಲ್ಲಲ್ಲಿ ಉಳಿಯೋರು. ಆದರೂ ಸಹ ಮೌನವಾಗಿ ಯಾರು ಎಷ್ಟೇ ಹೊಡೆದರೂ ಸಹ ಬಾಲಕ ತುಸು ಮಾತನಾಡದೆ ಎಲ್ಲವನ್ನು ಸಹಿಸಿಕೊಂಡು ನಗು ನಗುತ್ತಾ ಅದೇ ಗ್ರಾಮದಲ್ಲಿ ಓಡಾಡುತ್ತಿದ್ದ. ಆ ಗ್ರಾಮದಲ್ಲಿ ಇದ್ದಂತಹ ಒಬ್ಬ ಕೇಳಿದ ಬಾಲಕನನ್ನ,
ಮೊದಲು ನೀನು ಶಪಥ ಮಾಡಿದ್ದೆ, ನಿನ್ನನ್ನು ಕಂಡರೆ ಎಲ್ಲರೂ ಜನ ಓಡುತ್ತಿದ್ದರು, ಆದರೆ ನೀನು ಇವತ್ತು ಇಷ್ಟು ಬದಲಾಗಿದ್ದೀಯ. 999 ಜನರ ಬೆರಳನ್ನ ಮಾಲೆ ಮಾಡಿಕೊಂಡ ನೀನು ಇನ್ನೊಂದು ಬೆರಳನ್ನ ಯಾಕೆ ಸ್ವೀಕರಿಸಲಿಲ್ಲ? ನಿನ್ನ ಶಪಥವನ್ನ ಯಾಕೆ ನೀನು ಈಡೇರಿಸಿಕೊಳ್ಳಲಿಲ್ಲ ಅನ್ನುವ ಮಾತನ್ನ ಆ ಬಾಲಕನಿಗೆ ಕೇಳಿದಾಗ ಆ ಬಾಲಕ ಹೇಳಿದ, ನನಗೆ ನನ್ನ ಮನಸ್ಥಿತಿಗೆ ತಕ್ಕಂತೆ ನಾನು ವರ್ತಿಸುತ್ತಿದ್ದೆ. ಅಂತಂದ್ರೆ ನಾನು ಜನರನ್ನ ಎದುರಿಸಿಕೊಂಡು ಬೆದರಿಸಿಕೊಂಡು ಇರೋದೇ ಜೀವನ ಅನ್ಕೊಂಡಿದ್ದೆ. ನಾನು 1000 ಜನರ ಬೆರಳನ್ನ ಕಟ್ ಮಾಡಿ ಕತ್ತರಿಸಿ ನನ್ನ ಆರ ಮಾಡಿಕೊಂಡರೆ ನಾನು ಈ ಪ್ರಪಂಚದಾದ್ಯಂತ ಖ್ಯಾತಿಯನ್ನ ಹೊಂದುತ್ತೇನೆ, ಸಮಾಜದಲ್ಲಿ ಗೌರವ ಸ್ಥಾನವನ್ನ ಹೊಂದುತ್ತೇನೆ, ನನ್ನ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಅಂತ ನಾನು ಅಂದುಕೊಂಡಿದ್ದೆ. ಆದ್ರೆ ಬುದ್ಧರಿಂದ ನನ್ನ ಮನ ಪರಿವರ್ತನೆ ಆಯಿತು. ಅಲ್ಲಿ ಎಲ್ಲಾ ಜನ ನನ್ನನ್ನು ನೋಡಿ ಓಡಿ ಹೋಗುತ್ತಿದ್ದರು, ನಾನು ಒಬ್ಬಟ್ಟಿಗನಾಗಿದ್ದೆ. ಆದರೆ ಗೌತಮ ಬುದ್ಧರ ಬಳಿ ಹೋದಾಗ ನನಗೆ ಪ್ರೀತಿ ಸಿಕ್ಕಿತು. ಪ್ರೀತಿ ವಿಶ್ವಾಸದ ಬೆಲೆ ಏನು ಎಂದು ನನಗೆ ತಿಳಿಯಿತು. ಮನಸ್ಸಿಗೆ ನೆಮ್ಮದಿ ಸಿಕ್ಕಿತು. ಯಾರೋ ಮಾತನ್ನ ಕೇಳಿ ನಾನು ವಿದ್ಯಾವಂತನಾಗಿದ್ದರೂ ಸಹ, ಜ್ಞಾನವಂತನಾಗಿದ್ದರೂ ಸಹ, ಯಾರೋ ಮಾತನ್ನ ಕೇಳಿ ದುರಾಸೆಗೆ ಬಿದ್ದು ನನ್ನ ಬದುಕಿನ ಬವಣಿಯನ್ನೇ ಹಾಳು ಮಾಡ್ಕೋತಿದ್ದೆ. ಆದರೆ ಗೌತಮ ಬುದ್ಧರ ದರ್ಶನವಾದ ಮೇಲೆ ನಿಜವಾದ ನನ್ನ ಬದುಕು ಯಾವುದು ಎಂದು ನನಗೆ ಅರ್ಥವಾಯಿತು ಅನ್ನುವಂತಹ ಮಾತನ್ನ ಆತ ಹಾಡಿದ. ಹಾಗಾದರೆ ಆತ ಯಾರು? ಗೌತಮ ಬುದ್ಧರಿಂದ ಮನ ಪರಿವರ್ತನೆಯಾಗಿ ಗೌತಮ ಬುದ್ಧರ ಅನುಯಾಯಿಯಾದಂತಹ ಆ ಬಾಲಕ ಯಾರು ಎನ್ನುವಂತಹ ಕುತೂಹಲ ನಿಮ್ಮಲ್ಲಿದೆ ಅಲ್ವಾ ವೀಕ್ಷಕರೇ? ಆ ಬಾಲಕ ಬೇರೆ ಯಾರು ಅಲ್ಲ, ಅಂಗುಲಿ ಮಾಲ. ಹಂಗು ಅಂತಂದ್ರೆ ಬೆರಳು, ಮಾಲ ಅಂತಂದ್ರೆ ಮಾಲೆಯನ್ನ ಹಾಕಿಕೊಂಡಿದ್ದವನು. ಅಂದ್ರೆ ಬೆರಳನ್ನ ಮಾಲೆಯಾಗಿ ಮಾಡಿ ಹಾಕಿಕೊಂಡಿದ್ದವನೇ ಅಂಗುಲಿ ಮಾಲ. ಹಾಗಾಗಿಯೇ ಆತನಿಗೆ ಅಂಗುಲಿ ಮಾಲ ಎನ್ನುವಂತಹ ಹೆಸರು ಬಂದಿತ್ತು. ಇದರಿಂದ ನಾವು ಅರ್ಥ ಮಾಡಿಕೊಳ್ಬೇಕಾಗುತ್ತದ್ದು ಒಂದೇ, ಗೌತಮ ಬುದ್ಧರ ಒಂದು ಮನಸ್ಥಿತಿಯೂ ಇದೆ ಆಗಿತ್ತು. ಎಲ್ಲರನ್ನು ಪ್ರೀತಿಸಬೇಕು, ಎಲ್ಲರನ್ನು ವಿಶ್ವಾಸದಿಂದ ಕಾಣಬೇಕು, ಯಾರನ್ನೂ ಸಹ ನೋಡಿ ಅಸೂಯೆ ದ್ವೇಷವನ್ನ ಮಾಡಬಾರದು, ಯಾರು ಸಹ ನಮ್ಮನ್ನ ನೋಡಿ ಅಸೂಯೆ ದ್ವೇಷಿಸಬಾರದು ಎನ್ನುವಂತಹ ಗೌತಮ ಬುದ್ಧರ ಈ ಒಂದು ನೀತಿಪಾಠವನ್ನ ನಾವೆಲ್ಲರೂ ಸಹ ಅಳವಡಿಸಿಕೊಳ್ಳಬೇಕಾಗಿದೆ. ಮತ್ತೊಂದು ಇಂತಹದ್ದೇ ವಿಶೇಷ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ನಮ್ಮೂರು ಟಿವಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.